ಹಾಂ ನಮಸ್ಕಾರ. ಹುಟ್ಟಿದೂರು ಅಂದರೆ ಶಿರ್ಸಿ. ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಆಗೋದಂದರೆ ಡ್ಯಾನ್ಸಿಂದ. ಡ್ಯಾನ್ಸಿಂದ ಹೇಳಬೇಕಾ? ನಾವು ಡ್ಯಾನ್ಸಿಂದ ಅಂದರೆ ಇವಾಗ ಏನಂದರೆ, ಮುಂಚೆ ನಾನು ಬೇರೆಯವ್ರ ಡ್ಯಾನ್ಸ್ ನೋಡ್ಕೋಬಿಟ್ಟು ಅಯ್ಯೋ ಈ ಥರ ನಾನು ಮಾಡ್ಬೋದಿತ್ತಲ್ವಾ ಅಂಥೇಳಿ ನನ್ನ ಮೈಂಡಲ್ಲಿ ಬರ್ತಿತ್ತು. ಸೊ ಆವಾಗ ಏನಾಗ್ತಿತ್ತು, ಬೇರೆಯವ್ರ ಡ್ಯಾನ್ಸ್ ನೋಡಿಬಿಟ್ಟು ನಾನು ಸುಮ್ಮನೆ ಕೂತ್ಕೊತಿದ್ದೆ, ಅಯ್ಯೋ ಇವ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಇವ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ. ನಾನು ಏನು ಮಾಡಬೇಕು ಅಂತ ನಾನು ಚಿಕ್ಕವನಿದ್ದೆ. ಆವಾಗ ಪಕ್ಕದವರು ನಮ್ಮ ಫ್ರೆಂಡ್ಸ್ ಇನ್ಸ್ ಎಲ್ಲ ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾನು ನೋಡ್ತಿದ್ದೆ. ಅವಾಗೆ ತುಂಬ ಟ್ರೆಂಡಿಂಗ್ ಸಾಂಗು ಮುಕ್ಕಾಬುಲ ಸಾಂಗ್, ಪ್ರಭುದೇವ. ಅವಾಗೆ ನಾನು ನೋಡಿಬಿಟ್ಟು ನಾನು, ಓ ಇವ್ರು ಮಾಡ್ತಾರೆ, ನನಗೆ ಯಾಕೆ ಮಾಡೋಕ್ಕಾಗಲ್ಲ ಹೇಳಿ ನಾನು ಮನೇಲಿ ಟ್ರೈ ಮಾಡ್ತಿದ್ದೆ. ಮನೇಲಿ ಟ್ರೈ ಮಾಡಿದಾಗ ನನ್ನ ನೋಡ್ತಿದ್ರು, ನಿನಗೇನು ಆಗಿದೆ, ಡ್ಯಾನ್ಸ್ ಮಾಡ್ತಿದ್ಯಾ, ಸುಮ್ಮನೆ ಸ್ಟಡಿ ಮಾಡು ಹಾಗೆ ಹೀಗೆ ಅಂತ ಹೇಳ್ತಿದ್ದೆ. ಸೊ ನಾನೇನು ಮಾಡ್ತಿದ್ದೆ, ಕದ್ದು ಮುಚ್ಚಿ ಡ್ಯಾನ್ಸ್ ರೂಮಲ್ಲಿ ಹೋಗ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಏನಾಗುತ್ತೆ ಅಂದರೆ, ಅವಾಗ ನಮ್ಮಮ್ಮ ನೋಡ್ತಿದ್ರು, ನಮ್ಮಮ್ಮ ನೋಡಿದ್ರು ಬೈಯೋರು, ಈ ಡ್ಯಾನ್ಸಲ್ಲಿ ಏನು ಸಿಗುತ್ತೆ ನಿನಗೆ, ಏನು ಮಾಡ್ತೀಯ, ಸುಮ್ಮನೆ ಸ್ಟಡಿ ಮಾಡು, ಒಳ್ಳೆ ಸ್ಟಡಿ ಮಾಡು, ಒಳ್ಳೆ ಜಾಬ್ ತಗೋ ಅಂತೇಳಿ. ಸರಿ ಆಯಿತು ಅಂತೇಳಿ ನಮ್ಮಮ್ಮಗೆ ಗೊತ್ತಿಲ್ಲದೇ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ದೆ. ಸುಮ್ಮನೆ ಆ ಕಡೆ ಬಂದ ಕೂಡ ಸ್ಟಾಪ್ ಮಾಡು, ಆ ಕಡೆ ಓಡೋದು. ಮುಂಚೆ ಹಾಗೆ ಬೆಳೀತಾ ಬೆಳೀತಾ ಆ ಟೈಮಲ್ಲಿ ಪ್ರಭುದೇವ್ ಫುಲ್ಲು ಹಿಟ್ಟಿತ್ತು. ಪ್ರಭುದೇವ್ ಸಾಂಗ್ ಅವತ್ತೆಲ್ಲ ತುಂಬ ಟ್ರೆಂಡಿಂಗಲ್ಲಿತ್ತು. ಅವಾಗ ಮೊಬೈಲ್ಗಳು ಜಾಸ್ತಿ ಇಲ್ಲ, ಎಲ್ಲ ಏನು ಮೊಬೈಲ್ ಅದು ನಾರ್ಮಲ್ ಮೊಬೈಲ್ಸ್ ಇತ್ತು. ಸೊ ನಾರ್ಮಲ್ ವಿಡಿಯೋ ನೋಡಲಿಕ್ಕಾಗಲ್ಲ. ಅವಾಗ ಮನೇಲಿ ಟಿ ವಿ ಬೇರೆ ಇಲ್ಲ, ಟಿ ವಿ ಬೇರೆ ಇಲ್ಲದಾಗ ಪಕ್ಕದ ಮನೆ ಹೋಗ್ಕೊಂಡು ನಾವು ಗದ್ದೆ ಮುಚ್ಚಿ ನೋಡೋದು ಟಿ ವಿಗಳನ್ನು. ಚೆನ್ನಾಗಿತ್ತು ಆ ಟೈಮಲ್ಲಿ. ಹಾಗೆ ಬಂದಾಗ ಒಂದು ಸಲ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ. ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ನೋಡಿ ನಂಗೆ ನಗಾಡು, ಅಯ್ಯೋ ಡಬ್ಬ ಥರ ಡ್ಯಾನ್ಸ್ ಮಾಡ್ತೀಯ ನೀನು, ಈ ಥರ ಡ್ಯಾನ್ಸ್ ಮಾಡ್ತೀಯ. ನನಗೊಂಥರ ಶೇಮ್ ಆಗೋದು, ಅಯ್ಯೋ ಹೌದಲ್ವಾ ಈ ಥರ ಶೇ ಅವರು ಚೆನ್ನಾಗಿ ಮಾಡ್ತಾರೆ ನಮ್ಗೆ ಚೆನ್ನಾಗಿ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಈ ಥರ ಹೇಳ್ತೀನಿ, ಯೋಚನೆ ಮಾಡ್ತೀನಿ. ಅದೊಂದು ಫೈರ್, ಒಂದು ಬೆಂಕಿ ಕಿಡಿ ಅಂತ ಹೇಳ್ತಾರಲ್ಲ, ಅದು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ನಾನು ಏನೋ ಒಂದು ಟಾರ್ಗೆಟ್ ಮಾಡಲೇಬೇಕು ಅಂತ, ಏನೋ ಒಂದು ಮಾಡಲೇಬೇಕು. ಸರಿ ಆಯಿತು ಅಂತೇಳಿ ನಾನು, ನನಗೆ ಯಾರು ಡ್ಯಾನ್ಸ್ ಟೀಚ್ ಮಾಡಿಲ್ಲ, ಸೊ ನನ್ನ ಗುರು ನಾನೇ. ಸೊ ಏನಾಯಿತು ಅಂದರೆ, ಅವಾಗ ನಾನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಎಲ್ಲ ನೋಡಿ ನಗಾಡೋರು. ನಾನು ಡ್ಯಾನ್ಸ್ ಕ್ಲಾಸ್ ಊರಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ತುಂಬ ಕಮ್ಮಿ, ಏನಕ್ಕೆ ತುಂಬ ಚಿಕ್ಕ ಸಿಟಿ ಆಗಿದ್ದು ಪ್ರಕಾರ ಅಲ್ಲಿ ಡ್ಯಾನ್ಸ್ ಕ್ಲಾಸೆಲ್ಲ ಅಷ್ಟೇನು ಇರಲಿಲ್ಲ ಆಗಿತ್ತು. ನನಗೆ ನನಗೆ ಹೇಳ್ತೀವಿ, ನೀ ಡ್ಯಾನ್ಸ್ ಕ್ಲಾಸಿಗೆ ಹೋಗು, ನೀ ಡ್ಯಾನ್ಸ್ ಕ್ಲಾಸಿಗೆ ಹೋಗು. ಏ ಇಲ್ಲ ಬೇಡ, ಏ ದುಡ್ಡು ಬೇಡ, ದುಡ್ಡು ಕೊಡೋದು ಬೇಡ, ಹಾಗೆ ಬನ್ನಿ, ನಿಮ್ಮ ಮನೆ ಪರಿಸ್ಥಿತಿ ಗೊತ್ತು. ಹಾಂ ತುಂಬ ಬಡತನ ಇರೋದ್ರಿಂದ ನಾನು ಅಷ್ಟೆಲ್ಲ ಅವಾಯ್ಡ್ ಮಾಡುತ್ತಿದ್ದೆ. ಸೊ ಹೀಗಾಗ್ತದ, ಸುಮ್ಮನೆ ಯೋಚನೆ ಮಾಡ್ತಾ ಒಂದು ಚಿಕ್ಕ ಮಿರರ್, ಗೋದ್ರೇಜ್ ಮಿರರ್, ಚಿಕ್ಕ ಮಿರರ್ ಇರುತ್ತಲ್ಲ, ಅದರಲ್ಲಿ ಹಿಂಗೆ ನೋಡಿಕೊಂಡು ನನ್ನ ಎಕ್ಸ್ಪ್ರೆಷನ್ನು, ನಾನು ಹೇಗೆ ಬಾಡಿ ಲ್ಯಾಂಗ್ವೇಜು, ಇದು ನನಗೆ ಇಷ್ಟ ಆಗತ್ತಾ, ಈಗ ನನಗೆ ಇಷ್ಟ ಆದರೆ ಆಡಿಯನ್ಸಿಗೆ ಇಷ್ಟ ಆಗತ್ತಾ, ಜನಗಳಿಗೆ ಇಷ್ಟ ಆಗತ್ತಾ, ಆ ಥರ ಈ ಮೈಂಡಲ್ಲಿ ಯೋಚನೆ ಮಾಡ್ತಿದ್ದೆ. ಹಾಗೆ ಯೋಚನೆ ಮಾಡಿದಾಗ ಒಂದು ಸಲ ಸುಮ್ಮನೆ ನಾನು ಟ್ರೈ ಮಾಡಿದೆ. ಟ್ರೈ ಮಾಡಿದಾಗ ನಮ್ಮ ಫ್ರೆಂಡ್ಸ್ ಇದ್ರೆ ಹೋಗಿ ಒಂದು ಸಲ ಚಾಲೆಂಜ್ ಮಾಡಿ ಡ್ಯಾನ್ಸ್ ಮಾಡೋಣ ಅಂತೇಳಿ ಒಂದು ಮೈಂಡಲ್ಲಿ ಬಂತು. ಸೊ ಆಯಿತು, ನೀವು ನಾವು ಡ್ಯಾನ್ಸ್ ಮಾಡ್ತೇವೆ, ನೀವು ಡ್ಯಾನ್ಸ್ ಮಾಡಿ ಅಂಥೇಳಿ ಒಂದು ಉತ್ತರ, ಒಂದು ಏನಂದರೆ ಅದು ಫೈಟ್ ಥರ ಸಮಥಿಂಗ್ ಲೈಕ್ ದಟ್. ಈ ನೀನು ಚೆನ್ನಾಗಿ ಮಾಡ್ತೀಯ, ನಾನು ಚೆನ್ನಾಗಿ ಮಾಡ್ತೀಯ ಒಂಥರ ದುರಂಕರ, ಅವ್ರಿಗೆ ದುರಂಕರ ತುಂಬ ಇತ್ತು. ಸೊ ನಾನು ಮಾಡ್ತಿದ್ದೆ, ಹಾಂ ಓಕೆ ನೀನು ಮಾಡಿ, ನಾನು ಫಸ್ಟ್ ಅವರಿಗೆ ಮಾಡಿಸ್ದೆ. ಮಾಡಿಸ್ದು ಅವ್ರು ಸಖತ್ತಾಗಿ ಮಾಡಿಬಿಟ್ರು. ನಾನು ಸಿಂಗಲ್, ನನ್ನ ಜೊತೆ ಯಾರೂ ಇಲ್ಲ, ಅವ್ರು ಗ್ರೂಪ್ ಮಾಡಿಬಿಟ್ರು. ನಾ ಫುಲ್ ಇದೇನಪ್ಪ ಇದು ಈ ಥರ ಮಾಡಿಬಿಟ್ಟು, ಕಡೆ ನಾವು ಹೆಂಗೆ ಮಾಡೋದು. ಆದ ನಂತರ ಕಡೆ ನಾನು ಡ್ಯಾನ್ಸ್ ಮಾಡಿದೆ. ನಾನು ಡ್ಯಾನ್ಸ್ ಮಾಡಿದ ನಂತರ ನನ್ನ ಡ್ಯಾನ್ಸ್ ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಫುಲ್, ಏನು ದಬ್ಬ ಥರ ಮಾಡ್ತೀಯ ಹಾಗೆ. ಅವಾಗ ನನ್ನ ಮನಸ್ಸು ಒಂಥರ ನೋಯಿತು, ಶೇ ಒಂಥರ ಫೀಲ್ ಆಯಿತು, ಹೌದಲ್ವಾ ನಾನು ಮಾಡೇ ಮಾಡ್ತೀನಿ, ನಾನು ಬಿಡೋದಿಲ್ಲ, ನನಗೆ ಈ ಥರ ನನಗೆ ಸೆಲ್ಯೂಟ್ ಹೊಡಿಬೇಕು, ನನಗೆ ಸಲಾಮ್ ಹೊಡಿಬೇಕು, ಆ ಥರ ಇತ್ತು. ಆವಾಗ ನಾನು ಏನಾಗ್ತಿದೆ ಅಂದರೆ, ಒಂಥರ ಮೈಂಡ್ ಒಂಥರ ಬೇಜಾರಾಯ್ತಲ್ಲ, ಒಂಥರ ಮನಸ್ಸು ಬೇಜಾರಾಯಿತು. ಅವಾಗ ಸ್ವಲ್ಪ ಆ ಗಲಾಟೆ ಈ ಗಲಾಟೆ ಹಾಗೆ ಹೀಗೆ ಅಂತ ಮಾಡಿಕೊಂಡು ಸ್ವಲ್ಪ ಆ ಜರ್ನಿ ಸ್ವಲ್ಪ ಲಾಂಗ್ ಹೋಯಿತು. ಅವಾಗ ನನ್ನ ಹೆಸರು ಹಾಳಾಯಿತು, ಅಯ್ಯೋ ಇವನಾ, ಇವನು ಪೋಲಿ ಹುಡುಗ, ಇವನಾ ಇವೋ ಇವನೇ ಇದೇ ಕೋಳಿ, ಇವಂದು ಬರೀ ಗಲಾಟೆ ಮಾಡ್ತಿರ್ತಾನೆ, ಕಾಲೇಜಲ್ಲಿ ಹೋದರು ಕಾಲೇಜಲ್ಲಿ ಗಲಾಟೆ ಇವಂದು ಹಾಗೆ ಹೀಗೆ ಅಂತೇಳಿ, ಸ್ಕೂಲಲ್ಲಿ ಹೋದ್ರು ಸ್ಕೂಲಲ್ಲಿ ಗಲಾಟೆ ಇವಂದು ಬರೀ ಗಲಾಟೆ ಮಾಡ್ಕೊತ ಇರು, ಉದ್ದಾರ ಆಗಲ್ಲ ನೀನು ಅಂತ ಬೈತಿದ್ರು. ಮನೇಲೂ ಎಲ್ಲ ವಿಷಯ ಬರ್ತಿದ್ರು, ನಾನು ಯಾರಿಗೆ ಹೊಡೆದಿರ್ತಿದ್ದೆ ಅವ್ರು ಮನೇಲಿ ಅಳುತ್ತಾ ಬಂದು ನಮ್ಮ ಅಮ್ಮಂಗೆ ಕಂಪ್ಲೇಂಟ್ ಆಗೋದು, ನಮ್ಮಮ್ಮ ನಂಗೆ ಜಡೀತಿದ್ರು, ಹಾ ಅಕ್ಕಾಗ ಹೊಡಿತಿದ್ರು, ಚೆನ್ನಾಗಿತ್ತು ಅದು. ಕಡೆಗೆ ಅವರು ಏನು ಇದೇ ಬೇರೆ ಕೆಲಸ ಮಾಡು, ಬೇರೆ ವರ್ಕ್ ಮಾಡಬೇಡ ನೀನು, ಬರೀ ಇದೇ ಮಾಡ್ಕೊತ ಇರು ಅಂತ ನಮ್ಮಮ್ಮ ಕಣ್ಣೀರು ಹಾಕ್ತಿದ್ರು, ನಮ್ಮ ಮಗ ಕೆಟ್ಟೋಗ್ಬಿಟ್ಟ ಅಂತ. ಸೊ ಅವಾಗ ಏನಾಯಿತು ಅಂದರೆ, ಹ್ಞೂ ಅದನ್ನು ಸೈಲೆಂಟ್ ಆಗಿಬಿಟ್ಟೆ. ಎಲ್ಲೋ ನನಗೊಂಥರ ಚೀತು ಚೀತು ಅನ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಎಲ್ಲ ಭರವಸೆ, ಎಲ್ಲ ಭರವಸೆ ಕೊಡ್ತಿದ್ರು, ಹಾಂ ನಿಂಗೆ ಹಿಂಗೆ ಮಾಡಿಸ್ತೀನಿ, ನಿಂಗೆ ಹಿಂಗೆ ಮಾಡಿಸ್ತೀನಿ ಅಂತ ಭರವಸೆ ಅಷ್ಟೆ. ಸೊ ಅವಾಗ ಒಬ್ರು ಏನಂದರು, ನಿಮಗೆ ಒಳ್ಳೆ ಡ್ಯಾನ್ಸ್ ಫೀಲ್ಡಿಗೆ ಇದು ಮಾಡ್ತೀನಿ ಅಂತ ರೆಫರ್ ಮಾಡಿದ್ರು. ದಯವಿಟ್ಟು ಹೇಳ್ತೇನೆ, ಯಾರು ರೆಫರ್ ಮಾಡ್ತಾರೆ ಗಿಫರ್ ಮಾಡ್ತಾರೆ ಅಂತ ದಯವಿಟ್ಟು ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಟ್ಯಾಲೆಂಟ್ ಏನಿದೆ ಅದು ನಿಮ್ಮ ಟ್ಯಾಲೆಂಟ್, ನಿಮ್ಮ ಮೇಲೆ ಒಂದು ಫೈರ್ ಇರಬೇಕು, ನಿಮಗೆ ಒಂದು ಫೈರ್ ಇದ್ದರೆ ಮಾತ್ರ ಸಕ್ಸಸ್ ಆಗುತ್ತೆ. ಇಲ್ಲಾಂದರೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಹೇಳಿದ್ರು ನಂಬಲಿಕ್ಕೆ ಹೋಗಬೇಡಿ, ಎಲ್ಲ ಮೋಸ. ನನಗೂ ಆಗಿದೆ,
ಹಾಗೆ ಅಂತ ಹೇಳಿಬಿಟ್ಟು ನನಗೆ ಒಬ್ಬರು ರೆಫರ್ ಮಾಡಿದ್ರು. ಅವ್ರು ಏನಂದರೆ ನನ್ನ ಯೂಸ್ ಮಾಡ್ಕೊತಿದ್ರು, ಓ ನೀ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀಯ, ಹಾಗೆ ಮಾಡ್ತೀಯಾ, ಹೀಗೆ ಮಾಡ್ತೀಯ ಅಂದ್ಬಿಟ್ಟು ಓಕೆ ಅಂತ ಸುಮ್ಮನೆ ಕಾಗೆ ಆರಿಸ್ತಿದ್ರು. ಸೊ ನಾನು ಅವ್ರ ಜೊತೆ ನಾನು ಅವಾಗ ಲೈಟಾಗಿ ಡ್ಯಾನ್ಸ್ ಬರ್ತಿತ್ತು. ಅವಾಗ ನನ್ನ ಜೊತೆ ಅವ್ರು ವರ್ಕ್ ಮಾಡಿ ಲಾಸ್ಟಿಗೆ ನನ್ನಿಂದಲೇ ಡ್ಯಾನ್ಸ್ ಕಲ್ತ್ಕೊಂಡು ಎಲ್ಲ ಮಾಡಿಕೊಂಡು ನನಗೆ ತಿರುಪತಿ ನಾಮ ಹಾಕಿ ಹೋಗ್ಬಿಟ್ಟು ಅವತ್ತಿಂದ ನಾನು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಹಾಗೆ ಇಂಪ್ರೂವ್ಮೆಂಟ್ಸ್ ಆಯಿತು. ನಾನು ತುಂಬ ವೀಡಿಯೋಸ್ ಎಲ್ಲ ನೋಡಲಿಕ್ಕೆ ಅವಾಗೆಲ್ಲ ಮೊಬೈಲ್ಸ್ ಇಲ್ಲಾಗಿತ್ತು, ಪಕ್ಕದ ಮನೆ ಹೋಗಿ ನೋಡ್ತಿದ್ರು, ಒಂಥರ ಚೆನ್ನಾಗಿತ್ತು ಮೂಮೆಂಟ್ಸ್ ಎಲ್ಲ. ಕಡೆಗೆ ಪಕ್ಕದ ಮನೆ ಉಗಿತಿದ್ರು, ಏನೋ ಇಲ್ಲಿ ಬಂದು ಟಿ ವಿ ನೋಡ್ತೀರಾ, ಥೂ ಆಚೆ ಹೋಗ್ರಿ ಅಂತೇಳಿ ಆಚೆ ಬಂದಿದ್ರು. ನಮ್ಮ ಥರ ಬೇಜಾರಾಗ್ತಿತ್ತು, ಅಯ್ಯೋ ಹಾಗೆ ಹೀಗೆ ಅಂತೇಳಿ. ನಮ್ಮ ಮನೇಲಿ ಹಠ ಮಾಡಿ ಇದು ಮಾಡಿ ತುಂಬ ಹಠ, ನಮ್ಮಮ್ಮನ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಒಂದು ಮನೇಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂತು, ಅದು ದೊಡ್ಡದಿತ್ತು. ಅವಾಗ ಟಿ ವಿ ಬಂದರೆ ಏನು ಪ್ರಯೋಜನ, ಡಿಶ್ ಕನೆಕ್ಷನ್ ಬೇಕಲ್ವಾ, ಕೇಬಲ್ ಕನೆಕ್ಷನ್ ಬೇಕು. ಅದಕ್ಕೂ ಏನೋ ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮಣ್ಣ ಮಾಡಿಸ್ಕೊಟ್ಟಿದ್ದ. ಹಾಂ ನೋಡು ಇವಾಗ ಏನು ಬೇಕಾದ್ರೆ ನೋಡು. ಅವು ಬರೋದು ಓನ್ಲಿ 10 ಚಾನಲ್, ಉದಯ ಟಿ ವಿ ಸಮಥಿಂಗ್ ಸೋನಿ ಚಾನಲ್ ಸಮಥಿಂಗ್ ಎಲ್ಲ ಬರ್ತಿತ್ತು. ಅವಾಗೆ ಬುಗಿ ಉಗಿ ಅಂತ ಹೇಳಿ ಒಂದು ಸ್ಟಾರ್ಟ್ ಆಗ್ತಿತ್ತು, ಒಂದು ರಿಯಾಲಿಟಿ ಶೋ. ಅವು ನಾನು ನೋಡ್ತಿದ್ದೆ ಅವಾಗ, ನೋಡಿದಾಗೆಲ್ಲ ಓ ಈ ಥರ ಮಾಡಬೇಕಲ್ವಾ, ಈ ಥರ ಮಾಡಬೇಕಲ್ವಾ ಅಂತ ಮೈಂಡ್ ಸೆಟ್. ಅವರು ಈ ಸ್ಟೆಪ್ ನಾನು ನೋಡ್ತಿದ್ದೆ, ಅವರೇ ಮಾಡ್ತಾರೆ, ನನಗೆ ಯಾಕೆ ಮಾಡಲಿಕ್ಕಾಗಲ್ಲ ಅಂಥೇಳಿ ನನ್ನ ಮೈಂಡಲ್ಲಿ ಇರ್ತಿತ್ತು. ಆ ಸ್ಟೆಪ್ಪನ್ನು ರಿಪೀಟ್ ನೋಡಲಿಕ್ಕೆ ಮೊಬೈಲ್ ಇಲ್ಲ. ಮತ್ತು ಆ ಎಪಿಸೋಡನ್ನು ನಾನು ರೀಟೆಲಿಕಾಸ್ಟ್ ಮಾಡಿದಾಗ ನಾನು ನೋಡ್ತಿದ್ದೆ. ನಾನು ಎಷ್ಟೇ ಕಷ್ಟ ಆದರೂ ನಿದ್ದೆ ಬರ್ತಿದ್ರು, ಬಾಯಿ ಕಳೆದುಕೊಂಡು ನೋಡ್ತಿದ್ದೆ. ನಮ್ಮಮ್ಮ ಬೈತಿದ್ರು, ಅದೇ ನೋಡ್ಕೊಂತ ಇರೋ, ಸ್ಟಡಿ ಮಾಡಬೇಡ, ಹೋಗಿ ಸ್ಟಡಿ ಮಾಡು ಅಂತ ಟಿ ವಿ ಆಫ್ ಮಾಡಿಬಿಡ್ತೀವಿ. ನಾನು ಸ್ಟಡಿ ಮಾಡ್ಕೊಂಡು ಅಯ್ಯೋ ಸ್ಟಡಿ ಮಾಡ್ಬೇಕಾದ್ರೆ ಅದೇ ಯೋಚನೆ, ಹೀಗೆ ಮಾಡ್ಬೋದಿತ್ತಲ್ಲ ಮಾಡ್ಬೋದಿತ್ತಲ್ಲ. ಕಡೆ ಮನೇಲೆಲ್ಲ ಕೂಲಿ ಕೆಲಸಕ್ಕೆಲ್ಲ ಆಚೆ ಹೋಗ್ತಿದ್ರು. ಸೊ ಆಚೆ ಹೋದಾಗ ನಾನು ಮನೇಲಿ ಸ್ಕೂಲೆಲ್ಲ ಬೇಗ ಮುಗಿಸ್ಕೊಂಡು ಬಂದು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಪ್ರಾಕ್ಟೀಸ್ ಮಾಡ್ತಾ ಮತ್ತು ಹಾಗೆ ಇಂಪ್ರೂವ್ಮೆಂಟ್ಸ್ ನೋಡೋಣ, ಒಂದು ಕಾಂಪಿಟೇಷನ್ ಟ್ರೈ ಮಾಡೋಣ ಅಂತೇಳಿ ಕಾಂಪಿಟೇಷನ್ ಲೆವೆಲಿಗೆ ಒಂದು ಪ್ರಿಪೇರ್ ಮಾಡಿಕೊಂಡೆ. ನಾನೇ ಖುದ್ದಾಗಿ ಕೋರಿಯೋಗ್ರಫಿ ಮಾಡಿಕೊಂಡು ಕಾಂಪಿಟೇಷನ್ ಮಾಡೋಣ. ಎಲ್ಲರೂ ಫುಲ್ ಅಲ್ಲಿಂದ ಅಲ್ಲಿ ಹಾರ್ತವ್ರೆ, ಇಲ್ಲಿಂದ ಅಲ್ಲಿ ಹಾರ್ತವ್ರೆ, ಫುಲ್ ಹೆವಿ ಡ್ಯಾನ್ಸ್ ಮಾಡ್ತಾರೆ. ನಾನು ನನ್ನ ಸೋಲೋ ಪರ್ಫಾರ್ಮೆನ್ಸ್ ಇತ್ತು, ಸಿಂಗರ್. ಸೊ ನಾನು ಟ್ರೈ ಮಾಡಿದೆ. ನಾನು ಫಸ್ಟ್ ಮಾಡಿದ್ದು ಹೃತಿಕ್ ರೋಷನ್ದು ಪ್ರಭುದೇವದು ಮುಖಬುಲಾ ಸಾಂಗ್. ಹೃತಿಕ್ ರೋಷನ್ ಅವಾಗ ತುಂಬ ಟ್ರೆಂಡಿಂಗ್ ಇತ್ತು, ಆಮೇಲೆ ಮುಖಬುಲಾ ಸಾಂಗ್, ಆಮೇಲೆ ಮೇ ಸಕಿ ಹೂ ಅಂತೇಳಿ ಆ ಸಾಂಗ್ ಇತ್ತು. ಸೊ ಅದಕ್ಕೆ ನಾನು ಮಾಡಿದ್ದೆ, ನನ್ನ ಕಷ್ಟಪಟ್ಟು ನಾನು ಮಾಡಿದೆ. ಸ್ಟೇಜ್ ಮೇಲೆ ಇತ್ತಾಗ ಫುಲ್ ಭಯ, ಹಿಂಗೆಲ್ಲ ನೋಡ್ತಾ ಇದ್ರೆ ಫುಲ್ ಭಯ, ಫುಲ್ ಅಂತ ಎಲ್ಲ ಎಂಜಿನ್ ಎಲ್ಲ ನುಗ್ಕೊಂಡು ಫುಲ್ ಭಯ, ಫುಲ್ಲು ನೀರಡಿಕೆ ಆಗೋದು, ಫುಲ್ ಗಾಬರಿ, ಫುಲ್ ಕೈಕಾಲೆಲ್ಲ ನಡುಗೋದು, ತುಂಬ ಆಗ್ತಿತ್ತು. ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ಒಂದ್ಸಲ ನನಗೆ ನನ್ನ ಮನಸ್ಸಲ್ಲಿ ಏನಿತ್ತು, ನಂಗೆ ಪ್ರೈಸ್ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಏನಾಯಿತು, ಪ್ರೈಸ್ ಬರಲ್ಲ ಅಂತೇಳಿ ಸುಮ್ಮನೆ ಮಾಡಿದೆ. ಮಾಡೋದ್ ಕೂಡ ಎಲ್ಲರೂ ಮಾಡಿದ್ರು, ಅಪ್ಪ ನೀನು ಸ್ಟೇಜ್ ಹತ್ತಿದೆಯಲ್ಲ ಅದೇ ಗ್ರೇಟು, ಪ್ರೈಸ್ ಬರಲಿ ಪ್ರೈಸ್ ಬರದೇ ಇರಲಿ ಅಂತೇಳಿ ಒಬ್ಬರು ನನಗೆ ಹೇಳಿದ್ರು. ಅವರು ವಯಸ್ಸಾದರು, ಹಾಂ ಚೆನ್ನಾಗಿ ಮಾಡಿದೆ ನೀವು, ಪ್ರೈಸ್ ಬರಲಿ ಪ್ರೈಸ್ ಬರದೇ ಇರಲಿ, ನೀವು ಸ್ಟೇಜಲ್ಲಿ ಚೆನ್ನಾಗಿ ಮಾಡಿದೆಯಾ. ಹಾಂ ಸರಿ ಆಯಿತು, ನಾ ಓಕೆ ಅಂತ ಹೇಳಿದೆ. ಸರಿ ಆಯಿತು, ಒಂದು ನೈಟ್ ಒಂದು 1:00 ಆಗಿತ್ತು ಕಾಂಪಿಟೇಷನ್ ಮುಗಿಲಿಕ್ಕೆ. ಹಾಂ ಫಸ್ಟ್ ಪ್ರೈಸ್ ಗೋಸ್ಟು ಅರ್ಜುನ್ ಅಂದ್ಬಿಟ್ಟು ನಾನು ಫುಲ್ ನಾನು ಚುಟ್ಕೊತಿದ್ದೀನಿ, ಅಯ್ಯೋ ನನ್ನ ಫಸ್ಟ್ ಪ್ರೈಸ್ ಬಂತ, ಓ ಮೈ ಗಾಶ್ ನನ್ನ ಫಸ್ಟ್ ಪ್ರೈಸ್ ಬಂದ್ಕೊಂಡು ಅವಾಗ ಇಷ್ಟೊಂದು ಶೀಲ್ಡ್ ಕೊಟ್ಟಿದ್ರು, ಏನು 250 ಏನೋ ಕ್ಯಾಶ್ ಇತ್ತು. ಸೊ ಆ ಥರ ಬಂದಾಗ ನಂಗೆ ಫುಲ್ ಹ್ಯಾಪಿ. ನಾನು ಮನೆ ಹೋಗ್ಬಿಟ್ಟು ನಮ್ಮಮ್ಮನ ಕೈಯಲ್ಲಿ ಕೊಟ್ಟೆ, ನಮ್ಮಮ್ಮ ಅಯ್ಯೋ ನಮ್ಮ ಮಗ ಫಸ್ಟ್ ಪ್ರೈಸ್ ಬಂದುಬಿಟ್ಟಿದೆ ಅಂತೇಳಿ ಅವಾಗ ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದೇ ನಾನು ಕಂಟಿನ್ಯೂಸ್ ಇಟ್ಕೊಂಡೆ. ಅವಾಗ ಹಾಗೆ ನನ್ನ ಫ್ರೆಂಡ್ ಸರ್ಕಲೆಲ್ಲ ಇದ್ದಾಗ ಯಾರು ನನ್ನ ಫ್ರೆಂಡ್ ಸರ್ಕಲ್ಲು ನನಗೆ ಟೀಸ್ ಮಾಡ್ತಿದ್ರಲ್ವಾ, ಅವರಿಗೆ ಅಪೋಸಿಟ್ ಇಟ್ಕೊಂಡು ನಾನು ಯಾರು ಡ್ಯಾನ್ಸ್ ಬರಲ್ಲ ಅವರನ್ನು ಇಟ್ಕೊಂಡು ನಾನು ತುಂಬ ಪೇಷನ್ಸಿಂದ ಅವ್ರಿಗೆ ಟೀಚ್ ಮಾಡ್ತಿದ್ದೆ. ಈ ಸ್ಟೆಪ್ಪಿಗೆ ಈ ಸ್ಟೆಪ್ಪಿಗೆ ಒಂದೊಂದು ಸ್ಟೆಪ್ ಟೂ ತ್ರೀ ಡೇಸು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿದೆ. ಹಾಗಂತ ನನ್ನ ಟೀಮ್ ರೆಡಿ ಆಯಿತು, ನಾವು ಕಾಂಪಿಟೇಷನ್ ಹೋಗ್ಲಿಕ್ಕೆ ಪ್ರಿಪೇರ್ ಮಾಡ್ತೀವಿ. ನಾನು ಹೇಳ್ತಿದ್ದೆ ಪ್ರೈಸ್ ಬರಲಿ ಪ್ರೈಸ್ ಬರದೇ ಇರಲಿ, ನಾವು ನಮ್ಮ ಎಫರ್ಟ್ ನಾನು ಹಾಕೋಣ ಅಂತೇಳಿ. ಸರಿ ಆಯಿತು ಅಂತೇಳಿ ನಾವು ತುಂಬ ಪ್ರಾಕ್ಟೀಸ್ ಮಾಡಿ ಒಂದೊಂದು ಸ್ಟೆಪ್ಪು ಈ ಥರ ಬರ್ದಿರೋದು ಮತ್ತು ಟೀಚ್ ಮಾಡೋದು ಆ ಥರ ನಾನೇ ಖುದ್ದ ಕೂತ್ಕೊಂಡು ನೋಡ್ತಿದ್ದೆ. ಅವಾಗ ಪ್ರಾಕ್ಟೀಸ್ ಮಾಡಿದ್ದು ಪ್ಲೇಸ್ ಇಲ್ಲ ಅಲ್ವಾ, ಕಲ್ಯಾಣ ಮಂಟಪ ನಮ್ಮ ಊರ ಕಡೆಯಲ್ಲಿ ಕಲ್ಯಾಣ ಮಂಟಪ ಎಲ್ಲ ಸಿಗುತ್ತೆ, ಅದರಿಂದ ಎಲ್ಲ ಪರ್ಮಿಷನ್ ತೊಗೊಂಡು ಎಲ್ಲ ಮಾಡಿಕೊಂಡು, ಇಲ್ಲ ಸರ್ ಪ್ಲೀಸ್ ಒಂದು ಸ್ವಲ್ಪ ಮಾಡಿಕೊಡ್ತೇನೆ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೇವೆ, 1 ಅವರ್ ಪ್ರಾಕ್ಟೀಸ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಅವ್ರು ಬೈಯೋರು ನಮಗೆ, ಏ ಏನೋ ಬುದ್ಧಿ ಬಂದಿದೆ ನಿಮಗೆ, ಹೋಗ್ರು ಸೌಂಡ್ ಎಲ್ಲ ಕೇಳ್ತಿದೆ, ಮನೆಯವರು ಮನೆಯವರು. ಅವ್ರು ಟೇಪ್ ರೆಕಾರ್ಡಲ್ಲಿ ಹಾಕಿಬಿಟ್ಟು ಅವ್ರಿಗೆ ಕ್ಯಾಸೆಟ್ ಬರುತ್ತಲ್ಲ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡು, ಅವ್ರು ಬಂದು ಪಕ್ಕದಲ್ಲಿ ಬರೀ ಅದು ನಿಮಗೇನು ಬುದ್ಧಿ ಇಲ್ವಾ, ನಿಮಗೆ ಬರೀ ಡ್ಯಾನ್ಸ್ ಮಾಡ್ತಿರ್ತಾರೆ, ಮನೆಗೆ ಸ್ಟಡಿ ಮಾಡೋದು ಬಿಟ್ಕೊಂಡು ಇಲ್ಲಿ ಬಂದು ನಮ್ಮ ತಲೆ ಹಾಳು ಮಾಡ್ತಿರೋ ಅಂತ ಬೈಯೋರು. ಸೊ ನಾನು ಅವಾಗ ನಮಗೆಲ್ಲ ಒಂಥರ ಯೋ ಹಿಂಗೆಲ್ಲ ಮಾಡ್ತಾರಲ್ವ, ಏನು ಮಾಡಲೇಬೇಕು ಪ್ರೈಸ್ ಬರಲಿ. ಅವಾಗ ನಮ್ಮ ಏರಿಯಾದಲ್ಲಿ ಒಂದು ಕಾಂಪಿಟೇಷನ್ ಇಟ್ಟಿದ್ರು ನಮ್ಮ ಏರಿಯಾದಲ್ಲಿ, ಅವಾಗ ನಮ್ಮ ಟೀಮ್ ಇತ್ತು, ಎಲ್ಲರೂ ಫುಲ್ ಭಯ, ಫುಲ್ ಅಯ್ಯೋ ಎಲ್ಲ ಫುಲ್ ಗಾಬರಿ, ಏನು ಮಾಡೋದು ಅಂತ ಹೇಳ್ಕೊಂಡು. ಸೊ ಅವಾಗ ಏನಾಯಿತು, ಮಗ ಏನು ಬೇಕಾದ್ರಾಗಲಿ ಎಲ್ಲ ಏನು ಬೇಕಾಗಲಿ ಎಲ್ಲ ನಾವು ಮಾತಾಡ್ಕೊಂಡು ಡ್ಯಾನ್ಸ್ ಮಾಡೇ ಬೇಡ. ಸರಿ ಜಡ್ಜಸ್ ನೋಡ್ತಾರೆ, ನಮ್ಮ ಜಡ್ಜಸ್ ಏನು ಮಾಡ್ತಾರೆ, ನಾವು ಅಪೋಸಿಟ್ ಪಾರ್ಟಿ ಅವರು ಜಡ್ಜಸ್.
ಸೊ ಏನಾಗುತ್ತೆ ಅಂದರೆ ಅವ್ರು ಬಂದು ಕೂತ್ಕೊಂಡಿದ್ರು, ನಾವು ಹಿಂಗೆ ನೋಡಿದ್ರು ಮಗ ಪ್ರೈಸ್ ಸಿಗ್ದಂಗೆ ಅಂತೇಳಿ ನಾವು ಮಾತಾಡಿದ್ರು. ಸೊ ಪರ್ಫಾಮೆನ್ಸ್ ಆಯಿತು, ಹಿಂಗೆಲ್ಲ ಆಯಿತು, ಲಾಸ್ಟ್ ರಿಸಲ್ಟ್ ಬೇಕು ಅಂತ ಅಂತೇಳಿ ಅವಾಗೂ ನನಗೆ ಫಸ್ಟ್ ಪ್ರೈಸ್ ಬಂತು ಟೀಮಿಗೆ. ಫುಲ್ ಹ್ಯಾಪಿ ಇದ್ದವರೆಲ್ಲ, ಫುಲ್ ಖುಷಿ, ಫುಲ್ ಶಾಕ್. ಅವರಿಗಂತೂ ಫುಲ್ಲು ಫೈರ್ ಆಗಿಬಿಟ್ಟಿದೆ ಅಪೋಸಿಟ್ ಟೀಮವರಿಗೆ. ಅಯ್ಯೋ ನಮ್ಮ ಟೀಮ್ ಬಿದ್ದು ಅರ್ಜುನ್ ಟೀಮ್ಗೆ ಫಸ್ಟ್ ಪ್ರೈಸ್ ಬಂದುಬಿಡ್ತಲ್ಲ, ಅದು ಹೇಗೆ? ಕಡೆ ಜಡ್ಜಸ್ಸಿಗೆ ಕೇಳಿದಾಗ ಅವರು ಎಲ್ಲ 4 ಜನ 5 ಜನ ಕರೆಕ್ಟಾಗಿ ಮಾಡಿದ್ದಾರೆ, ಒಂದು ಪಿನ್ ಟು ಪಾಯಿಂಟ್ ಆ ಸ್ಟೆಪ್ ಎಲ್ಲ ಕರೆಕ್ಟ್ ಕ್ಲಿಯರ್ ಆಗಿದೆ. ಆ ಥರ ಇವಾಗ ಏನಂದರೆ, ಒಬ್ಬರು ಫೈನಾನ್ಷಿಯಲಿ ಏನಾರಲ್ಲಿ ತುಂಬ ರಿಚ್ ಇರ್ತಾರೆ, ಒಬ್ಬರು ತುಂಬ ಬಡವರಿದ್ದಾಗ ಏನಾಗುತ್ತೆ ಅಂದರೆ, ಇವಾಗ ಏನೋ ಒಂದು ಕೆಲಸ ಮಾಡಲಿಕ್ಕೆ ಭಯ ಪಡ್ತಾರೆ. ಇವಾಗ ಅವರಿಗೆ ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟನ್ನು ತೋರಿಸ್ಕೊಳಲ್ಲ, ಭಯ ಪಡ್ತಾರೆ, ಅಯ್ಯೋ ನಾ ಹಿಂಗೆ ಮಾಡಿಬಿಟ್ರೆ ಹಾಗೆ, ನಾ ಹಿಂಗೆ ಮಾಡಿಬಿಟ್ರೆ ಹಾಗೆ. ಇವಾಗ ಟ್ಯಾಲೆಂಟ್ ಅನ್ನೋದು ದೇವ್ರು ಕೊಟ್ಟಿದ್ದು ವರ, ಅದು ಯಾರ ಹತ್ರ ಕಿತ್ಕೊಳೋಕ್ಕಾಗಲ್ಲ. ಸೊ ಏನಾಗುತ್ತೆ ಅಂದರೆ, ಒಬ್ಬರು ಬಡತನ, ಇವು ನಾನು ಬಡತನದಿಂದನೇ ಬಂದಿದ್ದು, ನಾ ಬಡತನದಿಂದನೇ ಈ ಲೆವೆಲಿಗೆ ಬಂದಿದ್ದು. ಸೊ ಏನಾಗುತ್ತೆ ಅಂದರೆ, ನಮ್ಮನೇಲಿ ಏನಂದರೆ ಊಟಕ್ಕೆ ಅಂದರೆ, ನಮ್ಮಮ್ಮ ಪಕ್ಕದ ಮನೆಯವ್ರದ್ದು ಪಕ್ಕದ ಮನೆಗೆ ಹೋಗಿಬಿಟ್ಟು ಅಕ್ಕಿ ತೊಗೊಬಂದು ನಮ್ಗೆ ಊಟ ಹಾಕ್ತಿದ್ರು. ಸೊ ಅವಾಗೇ ಮೈಂಡಲ್ಲಿ ಇಟ್ಕೋಬೇಕು, ನಾವು ಬೆಳೆದ ನಂತರ ಹಿಂದಿನ, ಈಗ ಹೊಸ ನೀರು ಬಂದ ನಂತರ ಹಿಂದಿನ ಹಳೆ ನೀರು ಯಾವತ್ತೂ ಮರಿಬಾರ್ದು. ಇವಾಗ ಏನಾಗುತ್ತೆ ಅಂದರೆ, ಒಬ್ಬೊಬ್ಬರು ಏನು ಮಾಡ್ತಾರೆ, ಯಂಗ್ಸ್ಟರ್ಸು, ಅಯ್ಯೋ ನಮ್ಮ ಇರೋದೇ ಇಷ್ಟು, ನಾವು ಮಾಡೋದೇ ಇಷ್ಟು ಅಂತ ಹೇಳ್ಬೋದು. ನಾವು ಬಡ್ತಾರಲ್ವಾ, ನಾವು ಬಡೋರಲ್ವಾ, ನಮ್ಮ ಹತ್ರ ಏನೂ ಮಾಡಲಿಕ್ಕಾಗಲ್ಲ, ನಮ್ಮದು ಸಾಧನೆ ಮಾಡೋಕ್ಕಾಗಲ್ಲ. ಆ ಥರ ದಯವಿಟ್ಟು ತಿಳ್ಕೊಬೇಡಿ. ಏನಕ್ಕಂದರೆ, ಇವಾಗ ಮನಸ್ಸಿದ್ರೆ ಮಾರ್ಗ ಅಂತಾರಲ್ವಾ, ಆ ಥರ ನೀವು ಏನು ಚಾಲೆಂಜಾಗಿ ತೊಗೊತಿರೋ, ಏನು ಚಾಲೆಂಜಾಗಿ ನೀವು ಮನಸ್ಸಲ್ಲಿ ನಾವು ಮಾಡಲೇಬೇಕು ಅಂತ ಒಂಥರು, ನಾನು ಅವಾಗೇ ಹೇಳಿದೆ, ಒಂದು ಫೈರ್, ಒಂದು ಕಿಡಿ ಅನ್ನೋ ಇದೆ ಅಲ್ವಾ ಮನುಷ್ಯನೇ, ಒಂದು ಛಲ ಅಂತ ಇದ್ದರೆ ಮನುಷ್ಯ ಬಡವರಾಗಲಿ ಶ್ರೀಮಂತನಾಗಲಿ ಅವನು ಆ ಗುರಿ ಮುಟ್ಟಬೇಕು ಅಂದರೆ ಅವ್ನ ಸಾಧನೆ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ನು ಪಡ ಶ್ರಮ ಕಷ್ಟ ಆ ಥರ ಕಷ್ಟಪಟ್ಟರೆ ಮಾತ್ರ ಫಲ ಸಿಗೋದು. ಸುಮ್ಮನೆ ಕೂತ್ಕೊಂಡು ನನಗೆ ಹಾಂ ಇದು ನನಗೆ ಬರಲಿ ಇದು ಬರಲಿ, ಕಷ್ಟಪಟ್ಟರೆ, ನಾನು ಕಷ್ಟಪಟ್ಟಿದ್ದಕ್ಕೆ ನಂಗೆ ಈ ಲೆವೆಲ್ ಬಂದಿದ್ದು. ಕಷ್ಟಪಟ್ಟರೆ ಮಾತ್ರ ಉದ್ಧಾರ ಆಗ್ತಾರೆ. ಇವಾಗ ಏನು ಮಾಡ್ತಾರೆ ಅಂದರೆ, ಒಬ್ಬರು ಬೆಳೆಯಬೇಕಾದ್ರೆ ಕಾಲು ಎಳಿತಾರೆ. ಇವಾಗ ದಯವಿಟ್ಟು ಅವತ್ತು ನಾನು ಹೇಳ್ದಲ್ವಾ, ನಿಮ್ಮ ಟ್ಯಾಲೆಂಟ್ ಇದ್ದರೆ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಒಳ್ಳೆಯ ಜೊತೆ ಯಾರು ನಿಮ್ಗೆ ಹೆಲ್ಪ್ ಮಾಡ್ತಾರೋ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಸರ್ ಹಿಂಗೆ ಹೀಗೆ ತುಂಬ ಶೇರ್ ಮಾಡ್ಕೋಬೇಡಿ, ನಿಮ್ಮದು ಎಷ್ಟು ಬರುತ್ತೆ ಅಷ್ಟೇ ಶೇರ್ ಮಾಡ್ಕೊಳ್ಳಿ. ಪ್ರಾಪರಾಗೆಲ್ಲ ಶೇರ್ ಮಾಡ್ಕೊಂಡು ಅವ್ರು ನಿಮಗೆ ಮಿಸ್ಯೂಸ್ ಮಾಡ್ಕೊತಾರೆ, ಓ ಇನ್ನು ಟ್ಯಾಲೆಂಟ್ ಇದೆ ನಿಮಗೆ ಇದ್ರೆ ತೋರಿಸ್ತಾರೆ, ಮಿಸ್ಯೂಸ್ ಮಾಡ್ಕೊಳ್ಳಿ. ಇವಾಗ ಕಾಲದಲ್ಲಿ ಅದೇ, ನಿಮ್ಮೊಂದು ಟ್ಯಾಲೆಂಟ್ ಇದೆ ನಿಮ್ಮ ಮಿಸ್ಯೂಸ್ ಮಾಡಿ ಬಿಸಾಕ್ಬಿಡ್ತಾರೆ, ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ರೈತರು ತುಂಬ ಕಷ್ಟದಲ್ಲಿ ಇರ್ತಾರೆ, ಸೊ ಅವ್ರಿಗೊಂದು ಟ್ಯಾಲೆಂಟ್ ಇದೆ, ಅವ್ರ ಮಕ್ಕಳಿಗೊಂದು ಟ್ಯಾಲೆಂಟ್ ಇರುತ್ತೆ, ಅವರಿಗೆ ಬೈತಾರೆ. ದಯವಿಟ್ಟು ಪೇರೆಂಟ್ಸ್ ಅವ್ರ ಟ್ಯಾಲೆಂಟನ್ನು ಸ್ವಲ್ಪ ನೋಡಿ, ಅವ್ರು ಏನು ಮಾಡ್ತಾರೆ. ಒಬ್ಬರು ಕ್ರಿಕೆಟ್ ಪ್ಲೇಯರ್ ಇರ್ತಾರೆ, ಕ್ರಿಕೆಟ್ ಆಗಬೇಕು ಅಂತ, ಕ್ರಿಕೆಟರ್ ಆಗಬೇಕು ಅಂತ, ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ಇರ್ತಾರೆ. ಇವಾಗ ನಾವು ಈ ಪೇರೆಂಟ್ಸ್ ಏನು ಮಾಡ್ತಾರೆ, ಸೊ ನಾವು ಇವ್ನು ಕಂಪ್ನಿ ಕೆಲಸ ಮಾಡಬೇಕು, ಇವ್ನು ಇದೇ ಕೆಲಸ ಮಾಡಬೇಕು, ಅದು ನಮ್ಮ ಒಳಗಡೆ ಇರೋ ಟ್ಯಾಲೆಂಟನ್ನು ನಾವು ಕೊಲೆ ಮಾಡ್ತಾ ಬರ್ತೇವೆ. ಸೊ ನೀವು ಮನಸ್ಸು ಬಿಚ್ಚಿ ಹೇಳಬೇಕು, ಇಲ್ಲ ನಾನು ಇದೇ ಮಾಡಬೇಕು. ಓಕೆ, ಒಂದ್ಸಲ ಟ್ರೈ ಮಾಡೋದು ಫೇಲ್ ಆಯಿತು, ಟ್ರೈ ಆ್ಯಂಡ್ ಟ್ರೈ ಅಗೇನ್, ನೀವು ಮತ್ತೆ ಟ್ರೈ ಮಾಡ್ತಾನೆ ಇರಬೇಕು. ನೀವು ಟ್ರೈ ಮಾಡದೇ ಇರೋದು ಕಷ್ಟಪಡ್ದೇ ಯಾವುದು ಸಿಗಲ್ಲ. ಸೊ ಇವಾಗ ಅವ್ರು ಕೇಳಿದ ಕರೆಕ್ಟ್ ಚೆನ್ನಾಗಿತ್ತು, ಅದು ಬಡತನದ್ದು ಬ್ಯಾರಿಗೇಟ್ ಅಂತಾರಲ್ವಾ, ಅದು ದಯವಿಟ್ಟು ಆ ಥರ ಏನೂ ಇಲ್ಲ. ಟ್ಯಾಲೆಂಟಿಗೆ ಯಾವುದು ಅದೇನು, ಟ್ಯಾಲೆಂಟ್ ಅನ್ನೋದು ದೇವ್ರು ಕೊಟ್ಟಿದ್ದ ವರ, ಆ ಥರ ಭಯ ಪಟ್ಟರೆ ಎಲ್ಲ ಬ್ಯಾರಿಗೇಟ್ ಬೀಳೋದು. ಭಯ ಪಡೆದ್ರೆ ಮುಂದೆ ನುಗ್ತಾರಲ್ವಾ, ಅವಾಗ ಚಾಲೆಂಜಾಗಿ ತೊಗೋಬೇಕು. ಇವಾಗ ಇವು ನಾವು ಬಡ್ತಾ, ಈಗ ನಾನು ಬಡವನ ಇದ್ದಾಗ, ನಾನು ಹಿಂಗೆ ಇದ್ದಾಗ ನಮ್ಮಮ್ಮ ಏನು ಹೇಳ್ದಲ್ವಾ, ಪಕ್ಕದ ಮನೆಯವರೆಲ್ಲ ತೊಗೊಂಡು ನಮಗೆ ಊಟ ಆಗ್ತದೆ, ತಂಗ್ಳನ್ನ ತಿಂದು ಬೆಳೆದಿದ್ದೇ ಆಯಿತು. ಸೊ ಅವಾಗ ನಾನು ನಮ್ಮಮ್ಮ ಹೇಳ್ತಿದ್ದು ನನಗೆ ಹಾಂ ನೀನು ಏನೇ ಮಾಡು ಒಳ್ಳೆಯದೇ ಮಾಡು. ಓಕೆ, ನಿನಗೆ ಅದೇ ಇಷ್ಟನಾ, ಡ್ಯಾನ್ಸ್ ಮಾಡು, ಇತ್ತಾಗ ಸ್ಟಡಿ ಮಾಡು, ಎಲ್ಲ ವರ್ಕಲ್ಲಿ ಕರೆಕ್ಟ್ ಆ್ಯಕ್ಟಿವಿಟಿಯಲ್ಲಿ ಇಟ್ಕೋ ಅಂತ ನನ್ನ ಅಮ್ಮ ಹೇಳ್ತಿದ್ರು. ಅವಾಗ ನಾನು ಏನು ಮಾಡ್ತಿದ್ದೆ, ಕಾಂಪಿಟೇಷನ್ ಇಂಪಿಟೇಷನ್ ಅಂತ ಹೇಳಿಬಿಟ್ಟು ಅಲ್ಲಿ ಇಲ್ಲಿ ಹೋಗಿಬಿಟ್ಟು ಸ್ವಲ್ಪ ಹೆಸರಾಯಿತು. ಓ, ಹೆಸರಾದರೆ ಸ್ವಲ್ಪ ಗಲಾಟೆ ಗಿಲಾಟೆ ಹೊಡೆದು, ಅದು ನಾರ್ಮಲ್ ಆಗಿತ್ತು, ಅದು ಚೆನ್ನಾಗಿತ್ತು. ಆದರೆ ನೀವು ದಯವಿಟ್ಟು ಮೈಂಡಲ್ಲಿ ಇಟ್ಕೋಬೇಡಿ, ನಮಗೆ ಬರ್ತಾನೆ ನಮ್ಮ ಮೇನ್ ಪ್ಲಸ್ ಪಾಯಿಂಟ್ ಅಂತ ಇಟ್ಬಿಟ್ಟು ನಿಮ್ಮ ಟ್ಯಾಲೆಂಟನ್ನು ನಿಮ್ಮ ಕೊಲೆ ಮಾಡಲಿಕ್ಕೆ ಹೋಗ್ಬೇಡಿ. ನಿಮ್ಮ ಟ್ಯಾಲೆಂಟನ್ನು ನೀವಾಗಿ ಖುದ್ದಾಗಿ ಕೊಲೆ ಮಾಡ್ದಂಗೆ ಆಗುತ್ತೆ. ಸೊ ಏನಂದರೆ, ನೀವು ಏನಾದ್ರು ಯಾವುದ್ರ ಒಂದು ಏನಾದರೂ ಕಾಂಪಿಟೇಷನ್, ಅದು ನಿಮ್ಮ ಸಿಂಗರು ಅಥವಾ ಸಮಥಿಂಗ್, ನಿಮಗೇನೋ ಆ ಟ್ಯಾಲೆಂಟನ್ನು ತೋರಿಸಿ, ಓಹ್ ಚೆನ್ನಾಗಿ ಆಡ್ತಾರೆ ನೋಡಿ, ಒಂದು 100 ಜನ ಡ್ಯಾನ್ಸ್ ಮಾಡಿದ್ರೆ ಅವರು ಒಬ್ಬರು ಮಾತ್ರ ಟಾರ್ಗೆಟ್ ಆಗ್ತಾರೆ, ಓಹ್ ಇವ್ರು ಚೆನ್ನಾಗಿ ಮಾಡಿದ್ರು ಅಂತೇಳಿ. ಓಕೆ, ಎಲ್ಲರಿಗೂ ಟ್ಯಾಲೆಂಟ್ ಬರಲ್ಲ, ಸೊ ಎಲ್ಲರೂ ಡ್ಯಾನ್ಸ್ ಮಾಸ್ಟರ್ ಆಗಲಿಕ್ಕಾಗಲ್ಲ. ಸೊ ನೀವು ಅಂದರೆ ನಾ ಡ್ಯಾನ್ಸ್ ಫೀಲ್ಡಲ್ಲಿ ಹೇಳ್ತಿರೋದು, ನಿಮಗೆ ಟ್ಯಾಲೆಂಟ್ ಇರೋದು ನೀವು ಕೊಲೆ ಮಾಡಿಬಿಡಿ ದಯವಿಟ್ಟು, ಅದು ನಾನು ನಿಮಗೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ.